ಎವ್ರಿವನ್, ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ವೆಯ್ಟ್ ಮಾಡ್ತಾಯಿದ್ರಿ. ಅಮೌಂಟ್ ಕೆಲವರಿಗೆ ಬಂದಿತ್ತು, ಇನ್ನು ಕೆಲವರಿಗೆ ಬಂದಿರಲಿಲ್ಲ. ಫೈನಲಿ ಗುಡ್ ನ್ಯೂಸ್ ಬಂದಿದೆ, ಎರಡನೇ ಕಂತೆ ಕೂಡ ರಿಲೀಸ್ ಮಾಡಿದ್ದಾರೆ. ಮೀನ್ಸ್ ಎರಡನೇದಾಗಿ ಅಮೌಂಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಇದು ಕ್ರೆಡಿಟ್ ಕೂಡ ಆಗಿದೆ, ಸಾಕಷ್ಟು ಜನ ಮೆಸೇಜ್ ಕೂಡ ಮಾಡಿದ್ದೀರಾ, ಕ್ರೆಡಿಟ್ ಕೂಡ ಆಗಿದೆ. ಇಲ್ಲಿ ಯಾರೆಲ್ಲ ಕ್ರೆಡಿಟ್ ಆಗಿದೆ ಅವರು ಕಮೆಂಟ್ ಮಾಡಿ. ಇನ್ನು ಯಾರಿಗೆ ಕ್ರೆಡಿಟ್ ಆಗಿಲ್ಲ, ಇನ್ನೂ ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಆಗಬೇಕಾಗುತ್ತೆ. ಅಮೌಂಟ್ ಕೂಡ ಇನ್ನೂ ಬಂದಿಲ್ಲ, ಅಂಥವ್ರಿಗೆ ಕೂಡ ಶೀಘ್ರದಲ್ಲೇ ಅಮೌಂಟ್ ಕೂಡ ಕ್ರೆಡಿಟ್ ಮಾಡ್ತಾರೆ. ಇಲ್ಲಿ ಯಾರೆಲ್ಲ ಅಮೌಂಟ್ ಬಂದಿದೆ, ಈಗ ಮೊದಲನೇ ಕಂತೆ ಎರಡನೇ ಕಂತೆಲ್ಲ ಅಮೌಂಟ್ ಬಂದಿದೆ, ಅವರಿಗೆಲ್ಲ ಸಿಹಿ ಸುದ್ದಿ. ಏನಂದರೆ ಇಲ್ಲಿ ಮನೆಯ ಸಚಿವರು ಅದೇ ರೀತಿ ಸರ್ಕಾರದಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರ ಇಲ್ಲಿ ಈಗ ಫಸ್ಟ್ ಟೈಮ್ ಡಿಲೇ ಆಯಿತು, ನೆಕ್ಸ್ಟಿಂದ ಡಿಲೇ ಆಗೋದಿಲ್ಲ. ಎಲ್ಲ ಗೃಹಿಣಿಯರಿಗೆ, ಗೃಹಲಕ್ಷ್ಮಿ ಅವರಿಗೆ, ಎಲ್ಲ ಹೆಣ್ಮಕ್ಳಿಗೆ, ಯಾರೆಲ್ಲೂ ಅರ್ಹರಿದ್ದಾರೆ ಅವರಿಗೆ ಪ್ರತಿ ತಿಂಗಳು 10-15 ಒಳಗೆ ನಿಮಗೆ ಪ್ರತಿ ತಿಂಗಳು ಅಮೌಂಟನ್ನು ಕೂಡ ಹಾಕ್ತಾ ಇದ್ದೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇನ್ನು ಪ್ರತಿ ತಿಂಗಳು ನಿಮಗೆ 15 ಒಳಗೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಕೂಡ ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಯೋಜನೆಗೆ ಈಗ ಯಾರಿಗೆ ಅಮೌಂಟ್ ಬಂದಿದೆ, ಇಲ್ಲಿ ಈಗ ಸದ್ಯಕ್ಕೆ ಯಾರಿಗೆ ಅಮೌಂಟ್ ಬಂದಿದೆ ಅವ್ರಿಗೆ ಶೀಘ್ರದಲ್ಲೇ 15 ಒಳಗೆ ಅಥವಾ ಹಬ್ಬದ ಒಳಗೆ ನಾವು ಮತ್ತೆ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಂದರೆ ನಿಮಗೆ ಯಾರಿಗೆ ಆಲ್ರೆಡಿ ಬಂದಿದೆ ಅವ್ರಿಗೆ ಕೂಡ ಮತ್ತೆ ಬರುತ್ತೆ, ಇನ್ನು ಯಾರಿಗೆ ಬಂದಿಲ್ಲ ಅದಕ್ಕಿಂತ ಬೇಗ ನಿಮಗೆ ಅಕೌಂಟ್ಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ದಯವಿಟ್ಟು ನೀವು ಎಚ್ಚರವಾಗಿರಿ, ತಲೆ ಕಟ್ಸ್ಕೊಬಿಡಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ತಿಂಗಳ 15 ಒಳಗೆ ಈಸಿಯಾಗಿ ಆಗ್ತಾ ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ಇರೋ ಕಾರಣ ಸಾಕಷ್ಟು ಕನ್ಫ್ಯೂಷನ್ಗಳಿದ್ದಾವೆ, ಸಾಕಷ್ಟು ತೊಂದರೆಗಳು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಫೆಚ್ ಆಗ್ತಾಯಿಲ್ಲ, ಸೀಡಿಂಗ್ ಆಗಿಲ್ಲ, ಈ ರೀತಿ ಸಮಸ್ಯೆಗಳಿದ್ದಾವೆ. ಅದೇ ರೀತಿ ಬ್ಯಾಂಕ್ಗೆ ಲಿಮಿಟ್ ಇರುತ್ತೆ, ಇಂತಿಷ್ಟು ಟ್ರಾನ್ಸಾಕ್ಷನ್ ಮಾಡಬೇಕಾದ ಲಿಮಿಟ್ ಇರುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಸೀಸದ್ದು ಏನಂದರೆ, ನಿಮಗೆ ಆಲ್ರೆಡಿ ಯಾರಿಗೆ 2000 ಬಂದಿದೆ ಅವ್ರಿಗಿನ್ನ 15 ಒಳಗೆ ಅಥವಾ ಈ ತಿಂಗಳು 8 ಒಳಗೆ ನಿಮಗೆ ಮತ್ತೆ 2000 ಬರುತ್ತೆ. ಅಂದರೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳದ್ದು ಬರುತ್ತೆ, ಆಗಸ್ಟ್ ತಿಂಗಳದ್ದೇ ಬಂದರೆ ಸೆಪ್ಟೆಂಬರ್ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅಂದರೆ ಆಗಸ್ಟ್ ತಿಂಗಳದ್ದು ಕೆಲವರಿಗೆ ಬಂದಿದೆ, ಇನ್ನು ಕೆಲವರಿಗೆ ಯಾರಿಗೆ ಪೆಂಡಿಂಗ್ ಇದೆ ಶೀಘ್ರವೇ ಬರುತ್ತೆ. ಬಟ್ ಯಾರ್ದು ಆಧಾರ್ ಸೀಡಿಂಗ್ ಆಗಿಲ್ಲ, ಇಶ್ಯೂ ಇದೆ ಅಂಥವರಿಗೆ ಡೌಟ್ ಅಂತ ಹೇಳ್ತಾ ಇದ್ದಾರೆ, ಒಂದ್ಸಲ ಬೇಗ ಕ್ಲಾರಿಫೈನ ಮಾಡ್ಕೊಳ್ಳಿ. ನಿಮಗೆ ಬರುತ್ತೆ ಬಟ್ ಕಳೆದ ತಿಂಗಳದ್ದು ಬರದೇ ಇರ್ಬೋದು, ನಿಮ್ಮದು ಕ್ಲಾರಿಫೈ ಆಗದಿದ್ರೆ, ನಿಮ್ಮದು ಡೀಟೇಲ್ಸ್ ಸರಿ ಆಗದಿದ್ರೆ ಸಮಸ್ಯೆ ಕೂಡ ಎದುರಾಗ್ಬೋದು. ಅದರಿಂದ ಎಚ್ಚರವಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ಲ ಗೃಹಲಕ್ಷ್ಮಿದಾರರಿಗೆ